Jamin Puspanian teman pangeran irat sebentar saja buang. ಇಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಬಸವಣ್ಣನ ಬಲಭಾಗದಲ್ಲಿ, ಬೆನ್ನಿನ ಬಲಭಾಗದಲ್ಲಿ ಗಡಾಡಿ ಹೊಡೆದಿರೋವಂಥದ್ದು, ಅಂದರೆ ಸಲಾಕಿ, ಕಬ್ಬಿಣದ ಸಲಾಕಿ ಹೊಡೆದಿರೋವಂಥ ಗುರುತುಗಳಿದ್ದಾವೆ. ಅಂದರೆ ತುಂಬ ವರ್ಷಗಳಾಗಿಲ್ಲ, ನಮ್ಮ ಅಭಿಪ್ರಾಯ ಪ್ರಕಾರದಲ್ಲಿ ಒಂದು 100-110 ವರ್ಷಗಳಲ್ಲಿ ಏನು ಇತಿಹಾಸ ಇದೆ ಆ ಕಾಲದಲ್ಲಿ ಆ ಗಡಾರಿ ಹೊಡೆದಿರೋವಂಥದ್ದು ಪ್ರತೀತಿ. ಯಾಕೆಂದರೆ 70-80 ವರ್ಷ ಆಗಿರೋವಂಥ ವಯೋವೃದ್ಧ ಬಂದು ಇಲ್ಲಿ ಗಡಾರಿ ನೋಡಿದ್ವಿ, ಗಡಾರಿ ಹೊಡೆದಿದ್ರು ಅನ್ನೋಂಥ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಆ ಗಡಾರಿ ಯಾಕೆ ಹೊಡೆದಿದ್ರು, ಎರಡು ಥರ ವಿಶೇಷ ಇದೆ. ಒಂದು, ಬಸವಣ್ಣ ಸುತ್ತಮುತ್ತಲಿರೋಂಥ ಗ್ರಾಮದಲ್ಲಿ ಬೆಳೆದಂಥ ಬೆಳೆನ ನಾಶ ಮಾಡ್ತಾ ಇದ್ದ, ಹಾಗಾಗಿ ಈ ರೈತಾಪಿ ಜನಗಳೇನು ಮಾಡಿದ್ರು, ಆ ಬಸವಣ್ಣನಿಗೆ ಬೆನ್ನ ಮೇಲೆ ಗಡಾರಿ ಹೊಡೆದು ಅದನ್ನು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶನ ಹೊಡೆದಿದ್ರು ಅನ್ನೋದೊಂದಿದೆ. ಇನ್ನೊಂದೇನು ಅಂತಂದರೆ, ಯಾರೋ ಅವಿಜ್ಞಾನಿಗಳು ಈ ಬೆಳೀತಾ ಇರೋ ಬಸವಣ್ಣನ ನಿಲ್ಲಿಸ್ಬೇಕು ಅನ್ನೋ ಒಂದು ಕುತಂತ್ರದಿಂದ ಅದ್ರ ಮೇಲೆ ಬೆನ್ನಿನ ಮೇಲೆ ಗಡಾರಿ ಹೊಡೆದಿದ್ರು ಅಂತೇಳಿ ಪ್ರತೀತಿ ಇದೆ. ಆದರೆ ಯಾವುದೇ ಇರಲಿ, ಸತ್ಯ ಸತ್ಯನೇ. ಈಗ ಗಡಾರಿ ಮುಚ್ಚೋಗಿದೆ, ಆ ಗಡಾರಿ ಹೊಡೆದಂಥ ರಭಸದಲ್ಲಿ ಕೂಡ ಯಾವುದೇ ರೀತಿ ಕೂಡ ದೇವರು ಭಿನ್ನ ಆಗ್ದಿರಾ ಹಾಗೇ ಬೆಳ್ಕೊಂಬರ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಇದಕ್ಕೆ ಸಾಮಾನ್ಯವಾಗಿ ಪೀಠ ಇಲ್ಲ. ನೀವು ಯಾವುದೇ ದೇವಸ್ಥಾನದಲ್ಲಿ, ಬಸವಣ್ಣನ ದೇವಸ್ಥಾನ, ಯಾವುದೇ ಬಸವಣ್ಣನ ದೇವಸ್ಥಾನದಲ್ಲಿ ನೋಡಿ, 3 ಅಡಿ ಅದನ್ನು ಮೇಲ್ಪಟ್ಟಂಥ ಒಂದು ಪೀಠ ಅನ್ನೋದೇ ಇರುತ್ತೆ. ಆದರೆ ಇಲ್ಲಿ ಒಂದೇ ಬಂಡೆಯಲ್ಲಿ ಬೆಳ್ಕೊಂಬರ್ತಾ ಇರೋದ್ರಿಂದ ಯಾವುದೇ ತರಹ ಪೀಠ ಇಲ್ಲ, ಅದನ್ನು ಇಲ್ಲಿ ಗಮನಿಸ್ಬೋದು.